ಮದುವೆ ಮೆರವಣಿಗೆ ಮೇಲೆ ಎಂಇಎಸ್ ಪುಂಡರ ಅಟ್ಟಹಾಸಕ್ಕೆ ಸಂಬಂಧಪಟ್ಟಂತೆ ಈ ಘಟನೆಯನ್ನ ಖಂಡಿಸಿ ಕರವೇ ಹಾಗೂ ಕುಟುಂಬಸ್ಥರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಮದುವೆ ಮೆರವಣಿಗೆ ಮೇಲೆ ಎಂಇಎಸ್ ಪುಂಡರ ಅಟ್ಟಹಾಸಕ್ಕೆ ಸಂಬಂಧಪಟ್ಟಂತೆ ಈ ಘಟನೆಯನ್ನ ಖಂಡಿಸಿ ಕರವೇ ಕಾರ್ಯಕರ್ತರು ಹಾಗೂ ಕುಟುಂಬಸ್ಥರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಬೆಳಗಾವಿ ಧಾಮನೆ ಗ್ರಾಮದಲ್ಲಿ ತಡರಾತ್ರಿ ನಡೆದಿದ್ದಂತಹ ಘಟನೆ ಏನು? ಮದುವೆ ಮನೆಯಲ್ಲಿ ಕಿರಿಕ್ ಮಾಡಿರುವಂತಹ ಎಂಇಎಸ್ ಪುಂಡರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕು ಅಂತ ಆಗ್ರಹಿಸಲಾಗಿದೆ. ಕನ್ನಡ ನಾಡು ನುಡಿ ವಿಚಾರದಲ್ಲಿ ಗಡಿಭಾಗದಲ್ಲಿ ಆಗಾಗ ಕಿರಿಕ್ ಆಗ್ತಾನೆ ಇರುತ್ತೆ. ಈಗ ನಿನ್ನೆ ತಡರಾತ್ರಿ ಮತ್ತೊಂದು ಅಂದ್ರೆ ಬೆಳಗಾವಿಯ ಧಾಮನೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಆ ಕುಟುಂಬಸ್ಥರು ಹಾಗೆ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಇನ್ನು ಎಂಇಎಸ್ ಪುಂಡರ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳಗಾವಿಯ ಸಾಹಿತ್ಯ ಭವನದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಆರೋಪಿಗಳ ಬಂಧನಕ್ಕೆ ಕರವೇ ಕಾರ್ಯಕರ್ತರು ಹಾಗೆ ಕುಟುಂಬಸ್ಥರು ಆಗ್ರಹಿಸುತ್ತಿದ್ದಾರೆ. ಮದುವೆ ಮನೆಯಲ್ಲಿ ಕನ್ನಡ ಹಾಡನ್ನ ಹಾಕಿದ್ದಕ್ಕೆ ಎಂಇಎಸ್ ಪುಂಡರು ಹಲ್ಲೆಯನ್ನ ನಡೆಸ್ತಾರೆ ನಿನ್ನೆ ತಡರಾತ್ರಿ. ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಕರವೇ ಕಾರ್ಯಕರ್ತರು ಹಾಗೆ ಆ ಮದುವೆಯ ಕುಟುಂಬಸ್ಥರೆಲ್ಲರೂ ಕೂಡ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಆರೋಪಿಗಳನ್ನ ಬಂಧಿಸಬೇಕು ಅಂತ ಕುಟುಂಬಸ್ಥರು ಹಾಗೆ ಕರವೇ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಇನ್ನು ಬೆಳಗಾವಿಯ ಸಾಹಿತ್ಯ ಭವನದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಏನು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು, ಕರವೇ ಕಾರ್ಯಕರ್ತರು ಹಾಗೆ ಆ ಕುಟುಂಬಸ್ಥರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ಅಂತಲೇ ಹೇಳಬಹುದು. ಯಾಕಂದ್ರೆ ಎಂಇಎಸ್ ಪುಂಡರು ಕನ್ನಡ ಹಾಗೆ ನಾಡು ನುಡಿ ವಿಚಾರದಲ್ಲಿ ಗಡಿಭಾಗದಲ್ಲಿ ಆಗಾಗ ಈ ರೀತಿಯಾದಂತಹ ಪುಂಡಾಟಿಕೆಯನ್ನ ಮೆರಿತಾನೆ ಇರ್ತಾರೆ. ಇದೀಗ ಅದು ಮದುವೆ ಮನೆಯಲ್ಲಿ ಕನ್ನಡಿಗರವರು ಕನ್ನಡ ಸಾಂಗ್ ಅಂದ್ರೆ ಕನ್ನಡ ಹಾಡುಗಳನ್ನ ಹಾಕಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಅಲ್ಲಿಗೆ ಬಂದು ಅವ್ರ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂಇಎಸ್ ಪುಂಡರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರನ್ನ ಕೂಡಲೇ ಬಂಧಿಸಬೇಕು ಅಂತ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9 ಜನ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದೇವೆ ಅಂತ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಬೋರಲಿಂಗಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 9 ಜನ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದೇವೆ ಅಂತ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಬೋರಲಿಂಗಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾತ್ರಿ ವಿಷಯ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ತೆರಳಿದ್ದಾರೆ. ಮದುವೆ ಸಮಾರಂಭದಲ್ಲಿ ಕೆಲ ಕಿಡಿಗೇಡಿಗಳು ಗಲಾಟೆಯನ್ನ ಮಾಡಿದ್ದಾರೆ. ಗಲಾಟೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆ ಕೂಡ ನಡೆಸಲಾಗ್ತಾ ಇದೆ. ಹಿಂದೆ ಏನಾದರೂ ದ್ವೇಷ ಇತ್ತ ಅನ್ನೋ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದೀವಿ. ಇನ್ನು 6 ತಿಂಗಳ ಹಿಂದೆ ಬೈಕ್ ಸುಟ್ಟಿದ್ರೆಂಬ ಮಾಹಿತಿ ಕೂಡ ನೀಡಿದ್ದಾರೆ. ಪ್ರಕರಣದ ತನಿಖೆ ನಡೆಸಿ ಸೂಕ್ತ ಕ್ರಮವನ್ನ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಪದೇ ಪದೇ ಈ ಹಳೆ ಘಟನೆಗಳ ಬಗ್ಗೆ ನಮಗೆ ಅವ್ರು ಇವತ್ತು ನಮ್ಮ ಗಮನಕ್ಕೆ ಬಂದಿದೆ. ನಾವು ಠಾಣೆ ಗಮನಕ್ಕಿತ್ತು, ಅವ್ರು ಏನು ಮಾಡಿದ್ರೆ ವೆರಿಫೈ ಮಾಡ್ತೀನಿ, ಅದರಲ್ಲೂ ಸಹ ಏನು ಕ್ರಮ ಆಗಬೇಕು ಮಾಡ್ತೇವೆ ವೆರಿಫೈ ಮಾಡಿ. ಜೊತೆಗೆ ಏನು ಬೋರ್ಡ್ ಇದೆ, ಬೋರ್ಡ್ ಬಗ್ಗೆನೂ ಸಹ ನಾವೆಲ್ಲ ಬೇರೆ ಅಧಿಕಾರಿಗಳು ನಾವು ಮಾತಾಡಿಕೊಂಡು ಏನು ಕ್ರಮ ತಗೋಬೇಕು ಕೈಯಲ್ಲೆಲ್ಲ ಹಿಡ್ಕೊಂಡು ಓಡಾಡ್ತಾರೆ. ವೆರಿಫೈ ಮಾಡ್ಸೋಣ, ಈಗ ಹೇಳ್ತಾ ಇದ್ದಾರೆ ವೆರಿಫೈ ಮಾಡ್ಸೋಣ, ಅದ್ರ ಬಗ್ಗೆ ಏನು ಆಗಲೇ ಹೇಳಿದಾಗ ಕೊಡ್ತೀನಿ ಕ್ರಮ ಏನು ತಗೋಬೇಕು. ಅಥವಾ ಗ್ರಾಮೀಣ ಪೊಲೀಸ್ ಠಾಣೆಗೆ ಹೋದ್ರೆ ತಕ್ಷಣ ಸ್ಪಂದಿಸೋದಿಲ್ಲ ಇಲ್ಲ. ನಾನು ಅದನ್ನ ವೆರಿಫೈ ಮಾಡ್ತೀನಿ, ಅಂದ್ರೆ ಆ ಪ್ರಕರಣ ಯಾವಾಗ ಆಯ್ತು, ಯಾರು ಬಂದ್ರು ಠಾಣೆ ಕಂಪ್ಲೇಂಟ್ ಕೊಡ್ಲಿಕ್ಕೆ, ಆ ಟೈಮಲ್ಲಿ ಏನು ಆಕ್ಷನ್ ಆಗಿದೆ, ಯಾಕೆಂದ್ರೆ 6-7 ತಿಂಗಳು ಅಂತ ಏನು ಹೇಳ್ತಾ ಇದ್ದಾರೆ. ಆ ಹಿಂದೆ ಏನು ನಡೆದಿತ್ತು ಅಂತ ವೆರಿಫೈ ಮಾಡಿ, ಎಂಥ ಟೈಮಲ್ಲಿ ಏನು ಆಕ್ಷನ್ ಆಗಿದೆ ವೆರಿಫೈ ಮಾಡಿ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಕಳೆದ ರಾತ್ರಿ ದಾಮನೆ ಗ್ರಾಮದಲ್ಲಿ ಏನು ಮದುವೆ ತಮ್ಮ ಏನು ನಡೀತಾ ಇರುತ್ತೆ ಕಾರ್ಯಕ್ರಮ, ಅಲ್ಲಿ ಬಂದ್ಬಿಟ್ಟು ಏನು ಕಿಡಿಗಡಿಗಳು ಬಂದ್ಬಿಟ್ಟು ಗಲಾಟೆ ಮಾಡಿ ಹಲ್ಲೆ ಮಾಡಿರುವಂಥ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ರಾತ್ರಿಯಿಂದಲೇ ನಮ್ಮ ಅಧಿಕಾರಿಗಳೆಲ್ಲ ಅಲರ್ಟ್.